ಸೃಷ್ಟಿಯ ರಹಸ್ಯಗಳೇ ಒಂದು ವಿಸ್ಮಯ ಲೋಕ ಕೋಟಿ ಕೋಟಿ ಜೀವರಾಶಿಗಳ ಆತ್ಮಗಳ ಸಂಚಾರ ಜನ್ಮ ಜನ್ಮಗಳ ಅಂತರ ಇವೆಲ್ಲವೂ ಮನುಷ್ಯನ ಮನಸ್ಸಿಗೆ ನಿಲುಕದ ನಿಗೂಢ ರಹಸ್ಯ ಆದರೆ ಅಂತಹ ನಿಗೂಢ ಲೋಕವನ್ನು ಭೇದಿಸುವ ಮನೋಯಾನದ ಪ್ರಯತ್ನವೇ ಈ ನಮ್ಮ ಜನ್ಮಾಂತರ ಕಿರುತೆರೆಯ ಇತಿಹಾಸದಲ್ಲೇ ಒಂದು ವಿಭಿನ್ನ ಪ್ರಯತ್ನವೆನ್ನಬಹುದಾದ ಕಾರ್ಯಕ್ರಮ ಜನ್ಮಾಂತರ ನಾಡಿನ ಕೋಟಿ ಕೋಟಿ ಜನಗಳ ಮನಗೆದ್ದಂತ ಕಾರ್ಯಕ್ರಮ ಜನ್ಮಾಂತರ ತರ ಮನುಷ್ಯನ ಹುಟ್ಟು ಸಾವುಗಳಿಂದ ಆಚೆ ಅಡಗಿರುವ ಜನ್ಮ ಜನ್ಮಗಳ ರಹಸ್ಯಗಳನ್ನು ತೆರೆದಿಡೋ ಜನ್ಮಾಂತರ ಈಗ ಮತ್ತೆ ನಿಮ್ಮ ಮುಂದೆ ಬರ್ತಿದೆ ಸುಪ್ತ ಮನಸ್ಸಿನ ಮನೋಯಾನದ ನಡುವೆ ಬಿಚ್ಚಿಕೊಳ್ಳುವ ಒಂದು ಮೋಸ್ಟ್ ಇಂಟರೆಸ್ಟಿಂಗ್ ಸ್ಟೋರೀಸ್ ಅದ್ಭುತವಾದ ಕಥೆಗಳ ಸರಮಾಲೆ ಇಲ್ಲಿದೆ ಆದ್ರೆ ಆ ಹುಟ್ಟು ಸಾವಿನ ಅಂತರದಲ್ಲಿ ಘಟಿಸೋ ಬದುಕಿನ ಎಲ್ಲಾ ಘಟನೆಗಳಿಗೂ ಒಂದೊಂದು ಕಾರಣ ಇದ್ದೇ ಇರುತ್ತೆ ಪ್ರತಿ ಸಮಸ್ಯೆಗೂ ಪ್ರತಿ ಸಂತೋಷಕ್ಕೂ ಜನ್ಮ ಜನ್ಮಗಳ ಅನುಬಂಧ ನಾವು ಹುಟ್ಟತಾ ಇರ್ತೀವಿ ಸಾಯ್ತಾ ಇರ್ತೀವಿ ಆತ್ಮ ಅದೇ ಇರುತ್ತೆ ದೇಹಗಳು ಹೊಸ ಹೊಸ ದೇಹಗಳು ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಜನ್ಮಗಳಲ್ಲಿ ಬೇರೆ ಬೇರೆ ತಂದೆ ತಾಯಿಗಳು ಹುಟ್ಟತಾ ಆ ಅನುಭವಗಳನ್ನೆಲ್ಲ ಪಡಿತಾ ಆತ್ಮಕ್ಕೆ ಕೊಡೋದೇ ಈ ಜನ್ಮಾಂತರದ ರಹಸ್ಯ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋ ನಮ್ಮ ಜನ್ಮಾಂತರದ ಎರಡನೇ ಆವೃತ್ತಿಯ ಮೊಟ್ಟ ಮೊದಲನೇ ಅತಿಥಿ ಸುಂದರ್ ಸುಂದರ್ ನನಗೆ ಈ ಬದುಕೆ ಬೇಡವಾಗಿ ಹೋಗಿದೆ ಎಲ್ಲೇ ಹೋದ್ರು ಅವಮಾನ ಅಪಮಾನಗಳ ಮಾಲೆ ಎಷ್ಟೇ ಕಷ್ಟಪಟ್ಟರು ನಷ್ಟಗಳ ಸರಮಾಲೆ ಕೂತಲ್ಲಿ ನಿಂತಲ್ಲಿ ಎಲ್ಲಂದ್ರಲ್ಲೇ ಸಾವಿನ ಕರೆಯೋಲೆ ಇಲ್ಲ ನಾನು ಬದುಕಲೇಬಾರದು ನನ್ನಿಂದ ಏನನ್ನು ಸಾಧಿಸೋಕಾಗಲ್ಲ ನಾನು ಬದುಕಿರೋದೇ ದಂಡ ಸಾಯ್ಬೇಕು ನಾನು ಸಾಯಲೇಬೇಕು ಇದು ಸಾವಿನಂಚಲ್ಲಿ ನಿಂತಿದ್ದ ಸುಂದರರ ಮನದಾಳದ ನೋವು ಈ ಬದುಕೆ ಬೇಡ ಎನ್ನುವಷ್ಟರ ಮಟ್ಟಿಗೆ ಜೀವನದಲ್ಲಿ ಜಿಗುಪ್ಸೆಗೊಂಡು ಆತ್ಮಹತ್ಯೆಯ ನಿರ್ಧಾರದೊಂದಿಗೆ ನಿಂತಿದ್ದ ವ್ಯಕ್ತಿಯಿದ್ದ ಬೆಂಗಳೂರಿನ ಚಿಕ್ಕಬಾಣಸವಾಡಿಯ ನಿವಾಸಿಯಾದ ಸುಂದರ್ ವೃತ್ತಿಯಲ್ಲಿ ಒಬ್ಬ ಮೆಕ್ಯಾನಿಕ್ ಹತ್ತನೇ ತರಗತಿವರೆಗೂ ವ್ಯಾಸಂಗ ಮಾಡಿರೋ ಇವರು ನಿಜಕ್ಕೂ ಕಷ್ಟಜೀವಿ ಬದುಕಲ್ಲಿ ಏನನ್ನಾದರೂ ಸಾಧನೆ ಮಾಡಲೇಬೇಕು ಅನ್ನೋ ಛಲ ಹೊತ್ತಿರೋ ವ್ಯಕ್ತಿಯಿದ್ದ ಆದ್ರೆ ಇವರ ಆ ಛಲಕ್ಕೆ ಸವಾಲಾಗಿ ನಿಂತು ಇವರನ್ನ ಸಾವಿನಂಚಿಗೆ ತಂದು ನಿಲ್ಲಿಸಿದೆ ಆ ಅಗೋಚರ ಶಕ್ತಿ ನಿದ್ರೆ ಮಾಡಿದ್ರೆ ಕನಸುಗಳು ಜಾಸ್ತಿ ಬರೋದು ಅಳು ಬರೋದು ವಿಪರೀತ ಏನು ಕಾರಣ ಇಲ್ಲದೆ ಎಲ್ಲಾದರೂ ಸುತ್ತಾಡೋದು ಆಮೇಲೆ ಕೋಪ ಬಂದ್ಬಿಡೋದು ಯಾರಾದರೂ ಹೊಡಿಬೇಕು ಇಲ್ಲಾಂದ್ರೆ ಏನಾದರೂ ಮಾಡಬೇಕು ಇಲ್ಲಾಂದರೆ ನಾನೇ ಮಾಡಿ ಮೇಲಿಂದ ಬಿದ್ದುಬಿಡಬೇಕು ಟೋಟಲಿ ಮೆಂಟಲಿ ಅಪ್ಸೆಟ್ ಆಗಿಬಿಟ್ಟಿದೆ ಫುಲ್ಲು ಅಪ್ಸೆಟ್ ಆಗಿ ಜಿಗುಪ್ಸೆ ಜಾಸ್ತಿ ಮಾನಸಿಕ ಒತ್ತಡ ಮೆಡಿಕಲ್ ಟ್ರೀಟ್ಮೆಂಟು ತಗೊಂಡೆ ಅದು ಸಪೋರ್ಟ್ ಆಗ್ತಾಯಿಲ್ಲ ಒಂದು ಎಕ್ಸ್ಟೆಂಡ್ವರೆಗೂ ಸಪೋರ್ಟ್ ಆಗ್ತಾಯಿದೆ ಬಟ್ ಅದು ಸಪೋರ್ಟ್ ಆಗ್ತಾಯಿಲ್ಲ ಕೆಲವು ಮೆಡಿಸಿನ್ಸು ಕೆಲಸನೇ ಮಾಡಲ್ಲ ಮೆಡಿಸಿನ್ಸ್ ಎಲ್ಲ ಡಿಸ್ಚಾರ್ಜ್ ಆಗ್ತಾಯಿದೆ ಬಾಡಿಯಿಂದ ಆಚೆ ಬಂದುಬಿಡ್ತಾ ಇದೆ ಈ ಥರ ಮದುವೆಗೆ ಎಷ್ಟು ಟ್ರೈ ಮಾಡಿದ್ರೂ ನನ್ನ ಕೈಯಿಂದ ಸಾಧ್ಯ ಆಗ್ತಾಯಿಲ್ಲ ಹೋದ್ರೂ ಕೆಲಸ ಆಗಲ್ಲ ಯಾವ ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ ಹೀಗೆ ಜೀವನದುದ್ದಕ್ಕೂ ಜಿಗುಪ್ಸೆಗೊಂಡು ಬದುಕೆ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದಿದ್ದ ಸುಂದರ್ ನಮ್ಮ ಜನ್ಮಾಂತರ ತಂಡದ ಕಣ್ಣಿಗೆ ಬೀಳ್ತಾರೆ ಬಾಲಕೃಷ್ಣ ಗುರುಜಿ ಅವರ ಮುಂದೆ ನೆಲೆಸಿದ್ವಿ ಆಗ ಆರಂಭವಾಗಿದ್ದೆ ಸುಪ್ತ ಮನಸ್ಸಿನ ಅಂತರಾಳದ ಪಯಣ ಸುಂದರ್ ಕಣ್ಣುಗಳನ್ನ ಆರಾಮವಾಗಿ ಮುಚ್ಚಿಕೊಳ್ಳಿ
ಸಂಪೂರ್ಣ ಗಮನ ನಿಮ್ಮ ಉಸಿರಾಟದ ಮೇಲೆ ಸಂಪೂರ್ಣ ಗಮನ ಉಸಿರಾಟದ ಮೇಲೆ ಇರುವಾಗ ನಾನು 5 ರಿಂದ 0 ಎಣಿಸಿ ಹಣೆಯನ್ನು ಮುಟ್ಟಿ ಡೀಪ್ ಸ್ಲೀಪ್ ಅಂತೀನಿ ಆಗ ಮೊದಲು ಹೋಗಿದ್ದಂತ ಆಳವಾದ ಸಂಮೋಹನಿಗಿಂತಲೂ ಇನ್ನು ಹೆಚ್ಚಿನ ಆಳವಾದ ಸಂಮೋಹನಿಗೆ ಹೋಗ್ತೀರಾ 5 4 3 2 1 0 ಡೀಪ್ ಸ್ಲೀಪ್ ಗುರುಜಿಯವರ ಸಂಮೋಹನದ ಪ್ರಯೋಗದ ಫಲವಾಗಿ ಸುಂದರಿಗೀಗ ತಮ್ಮ ಸುಪ್ತ ಮನಸ್ಸಿನ ಆಳ ಕೇಳಿದ್ದಾರೆ ಗುರುಜಿಗಳ ಮಾತಿನ ಹೊರತಾಗಿ ಸುಂದರಿಗೆ ಮತ್ಯಾವ ಹೊರಪ್ರಪಂಚದ ಸಂಪರ್ಕ ಇಲ್ಲ ನಂತರ ಆರಂಭವಾದ ಮನೋಯಾನದಲ್ಲಿ ಬಿಚ್ಚಿಕೊಂಡಿದ್ದೆ ಆ ಪ್ರೇತಾತ್ಮದ ಕಥೆ ನಾನು ನಿನ್ನ ಸ್ನೇಹಿತ ಮಾತಾಡ್ತಿರೋದು ನಿನಗೆ ಒಳ್ಳೆದಕ್ಕೋಸ್ಕರ ಎಸ್ ಅನ್ನು ಎಸ್ ಗಾಡ್ ಯಾರು ನೀನು मनुष्यन आत्मान अथवा बेरे कपगे रूप यार सुंदर मन प्रेतात्मा यार नहीं नाई तरह कानस्ता सर दे सुंदर ना ಅಳೆ ಮನೆಯಲ್ಲಿ ಇರೋ ಟೈಮ್ ಅಲ್ಲಿ ಸೇರಿರುತ್ತಾ ಇದೆ ನಿಧಾನಕ್ಕೆ ನಿನ್ನ ಮನಸ್ಸು ಹಿಂದಕ್ಕೆ ಹಿಂದಕ್ಕೆ ಹೋಗಲಿ ಸುಂದರ ದೇಹದಿಂದ ಇನ್ನೇನು ಸೇರಕ್ಕೆ ಹೋಗ್ತಾ ಇದೆಯಾ ಆಗ ಎಸ್ ಅನ್ನು ಎಸ್ ಗುಡ್ ಸುಂದರ ಏನು ಮಾಡ್ತಾ ಇದ್ದಾನೆ ರೋಡಲ್ಲಿ ನಡ್ಕೊಂಡು ಬರ್ತಾ ಇದ್ದಾನೆ ಯಾತಕ್ಕೋಸ್ಕರ ಅವನನ್ನು ಸೇರ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅಂತ ನೋಡಿ ಹೇಳು ಅವನ ಪ್ರೇತಾತ್ಮ ಎಲ್ಲನ್ನ ಕರ್ಕೊಂತ ಇದೆ ಓ ಓ ಅವನ ದೇಹದ ಒಳಗಿರುವಂತ ಪ್ರೇತಾತ್ಮ ಮಿಕ್ಕ ಪ್ರೇತಾತ್ಮಗಳನ್ನ ಸೇರಿಸ್ಕೊಂತಾ ಇದ್ಯಾ ಸೇರಿಸ್ಕೊಂತಾ ಇದೆ ಓಕೆ ಒಂದು ಕೆಲಸ ನಾನು ಮಾಡ್ಲಾ ನೋಡು ನಾನು ನಿನ್ನ ಸ್ನೇಹಿತ ಅಂತ ಕರೆದಿದ್ದೀನಿ ಅಲ್ವಾ ನಿಂಗೂ ಒಳ್ಳೇದು ಮಾಡ್ತೀನಿ ಆದ್ರೆ ಅದಕ್ಕೆ ಮುಂಚೆ ಎಲ್ಲ ಪ್ರೇತಾತ್ಮಗಳನ್ನ ಯಾವ ಪ್ರೇತಾತ್ಮ ಕರ್ಕೊತಿತ್ತೋ ಅದನ್ನ ಸ್ವಲ್ಪ ಮಾತಾಡ್ಸಿ ಆಮೇಲೆ ನಿನ್ನನ್ನ ಮಾತಾಡ್ಲಾ ಅದಕ್ಕೆ ಮುಂಚೆ ನೀನು ಇರೋದ್ರಿಂದ ಸುಂದರ ಏನೇನು ತೊಂದರೆ ಆಗ್ತಾ ಇದೆ ಅಳು ಬರೋ ತರ ಆಗೋದು ಓಕೆ ನನಗೆ ಒಳ್ಳೆದು ಸಾಯಿಸಿದರೆ ಕೋಪ ಬಂದ್ರೆ ನಾಯಿಗಳ ತರ ಮರದು ಕೋಪ ಬಂದ ಅವನು ಕೋಪ ಬಂದಾಗ ನಾಯಿ ತರ ಆಡತಾನ ಸ್ಕಿನ್ ಅಲ್ಲ ಶೇಕ್ ಆಗೋದು ಸ್ಕಿನ್ ಅಲ್ಲ ಶೇಕ್ ಆಗೋದು ಇದು ಸುಂದರ ಸುಪ್ತ ಮನಸ್ಸಿನ ಗುಚ್ಛದಿಂದ ಬಿಚ್ಚಿಕೊಂಡ ಪ್ರೇತಾತ್ಮವೊಂದರ ಅನಾವರಣ ಸುಂದರ ದೇಹದಲ್ಲಿ ಒಂದು ನಾಯಿಯ ಪ್ರೇತಾತ್ಮ ಸೇರಿಕೊಂಡಿದೆ ಚಿತ್ರಹಿಂಸೆಯೊಂದಿಗೆ ಸತ್ತು ಪ್ರೇತಾತ್ಮವಾಗಿರುವ ಆ ನಾಯಿ ಸುಂದರರನ್ನ ಎನ್ನಿಲ್ಲದಂತೆ ಕಾಡ್ತಾ ಇದೆ ಅದಕ್ಕಿಂತಲೂ ಅಚ್ಚರಿ ಎನಿಸಿದ್ದು ಸುಂದರರ ದೇಹದಲ್ಲಿ ನಾಯಿ ಪ್ರೇತಾತ್ಮ ಮಾತ್ರವಲ್ಲದೆ ಮತ್ತಷ್ಟು ಪ್ರೇತಾತ್ಮಗಳ ಅನಾವರಣಗಳಾಗಿವೆ ಅವನಲ್ಲಿ ಎಷ್ಟು ಪ್ರೇತಾತ್ಮಗಳಿದೆ ಈಗ ಸುಮಾರು ಎಲ್ಲ ಆ ಮುಸ್ಲಿಂ ಆತ್ಮ ಸೇರಿಸ್ಕೊಂತಾ ಇದೆ ಓಕೆ ಅವನೇ ಸೇರಿಸ್ತಾನೆ ಅವನೇ ಕಳಿಸ್ತಾನೆ ಆಚೆ ಮತ್ತೆ ಸೇರಿಸ್ಕೊಂತಾನೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈ ಕ್ಷಣದಲ್ಲಿ ಎಷ್ಟು ಪ್ರೇತಾತ್ಮಗಳು ನಿಮ್ಮ ಜೊತೆ ಇವೆ ಹುಡುಗಿದು ಕಾಣ್ತಾ ಇದೆ ಸರ್ಪ ಕಾಣ್ತಾ ಇದೆ ನಿಜ ಸುಂದರ ದೇಹದಲ್ಲಿ ಪ್ರೇತಾತ್ಮಗಳು ಸೇರಿಕೊಂಡು ಸುಂದರರನ್ನ ಕಾಡ್ತಾ ಇದೆ ಆ ಪ್ರೇತಾತ್ಮಗಳಲ್ಲಿ ಒಂದು ಸರ್ಪದ ಪ್ರೇತಾತ್ಮವಾದರೆ ಮತ್ತೊಂದು ಮುಸ್ಲಿಂ ವ್ಯಕ್ತಿಯ ಪ್ರೇತಾತ್ಮ ಅದರಲ್ಲೂ ಸುಂದರರ ಬಲಿಗಾಗಿ ಪಣತೊಟ್ಟು ಸದಾ ಸಾವಿನ ಗುಂಗಲ್ಲಿ ನಿಲ್ಲಿಸಿರೋ ಆ ಅನಾಹುತಕಾರಿ ಪ್ರೇತಾತ್ಮವೇ ಆ ಪ್ರೇತಾತ್ಮ ಆ ಪ್ರೇತಾತ್ಮದ ಜೊತೆ ನಮ್ಮ ಗುರುಜಿಗಳು ಸಂವಹನ ನಡೆಸಿದಾಗ ಹೊರಬಿದ್ದ ಸಂಗತಿ ನಿಜಕ್ಕೂ ರೋಚಕ ಈ ಕುತೂಹಲಕಾರಿ ಸಂಗತಿಗಳನ್ನು ನೋಡೋಣ ಒಂದು ಸಣ್ಣ ಬ್ರೇಕ್ ನ ನಂತರ ಪ್ಲೀಸ್ ಡೋಂಟ್ ಟಚ್ ದ ರಿಮೋಟ್ ವಿಲ್ ಬಿ ಬ್ಯಾಕ್ ಇನ್ ಎ ಮಿನಿಟ್ ಸಾವಿನ ಬಳಿಕ ದೇಹದಿಂದ ದೂರವಾಗುವ ಆತ್ಮಗಳಿಗೆ
ಶಾಂತಿ ಬೇಕೇ ಬೇಕು. ಆ ಆತ್ಮಕ್ಕೆ ಶಾಂತಿ ಸಿಗದೇ ಇದ್ದಾಗ ಅದು ಪ್ರೇತಾತ್ಮವಾಗಿ ನಮ್ಮ ಸುತ್ತನೇ ಸುತ್ತಾ ಇರುತ್ತೆ. ಅಂತ ಆತ್ಮಗಳನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಸಿಕ್ಕಾಕಿಸ್ಕೊಂಡು ತಮ್ಮ ಸ್ವಾರ್ಥ ಸಾಧನೆ ಮಾಡೋದಕ್ಕೋಸ್ಕರ ಎಷ್ಟೋ ಜನ ಮಾಟಗಾರರು ಮಂತ್ರವಾದಿಗಳು ನಮ್ಮ ಜೊತೆಗೇ ಇದ್ದಾರೆ. ಅಂಥ ಮಂತ್ರವಾದಿಯೊಬ್ಬನ ಆಜ್ಞೆಯಂತೆ ಸುಂದರನ ದೇಹ ಒಕ್ಕ ಆತ್ಮ ಬಿಚ್ಚಿಟ್ಟ ಸತ್ಯಕತೆ ಇಲ್ಲಿದೆ ನೋಡಿ. ಸದಾ ಸಾವಿನ ಯೋಚನೆಯಲ್ಲೇ ಬದುಕಿನ ಕಟ್ಟ ಕಡೆಯಲ್ಲಿ ನಿಂತಿದ್ದ ವ್ಯಕ್ತಿ ನಮ್ಮ ಸುಂದರ್. ಅದೃಷ್ಟವಶಾತ್ ಅಚಾನಕ್ಕಾಗಿ ನಮ್ಮ ಜನ್ಮಾಂತರ ತಂಡಕ್ಕೆ ಸಿಕ್ಕ ಸುಂದರ್ ಈಗ ಗುರೂಜಿಯವರ ಕೃಪೆಯಿಂದ ಸುಪ್ತ ಮನಸ್ಸಿನ ಆಳಕ್ಕೆ ಇಳಿದು ಮನೋಯಾನದಲ್ಲಿ ತಲ್ಲೀನರಾಗಿದ್ದಾರೆ. ಅಲ್ಲಿ ಕಂಡ ಪ್ರೇತಾತ್ಮಗಳ ಜೊತೆ ಗುರೂಜಿಗಳು ಸಂವಹನ ನಡೆಸಿ ಘೋರ ಸತ್ಯವೊಂದನ್ನ ಹೊರಹಾಕಿದ್ದಾರೆ. ನಾಯಿಯ ಆತ್ಮದೊಂದಿಗೆ ಮಾತನಾಡಿದ ಗುರೂಜಿ ಈಗ ಸುಂದರ್ ದೇಹದೊಳಗಿನ ಆತ್ಮವನ್ನ ಮಾತಿಗಿಳಿಯುತ್ತಾರೆ. ನಾನು ಸ್ನೇಹಿತ 3 2 1 0 ಗೋ ಮಾತಾಡು. ನೋಡೋ ನಾನು ಸ್ನೇಹಿತ ಮಾತಾಡ್ತಾ ಇದ್ದೀನಿ, ಮಾತಾಡು. ನನಗೆ ಸ್ನೇಹಿತರು ಯಾರಿಲ್ಲ, ಆದರೆ ನನಗಿದ್ದಾರೆ. ಆದರೆ ನಾನು ನಿನ್ನ ಸ್ನೇಹಿತ ಅಂತ ಒಪ್ಕೊಂಡಿದ್ದೀನಲ್ಲ. ನನ್ನ ಉಸ್ತಾದೆ ನನ್ನ ಮುಖ್ಯ. ಯಾರದ ಉಸ್ತಾದ ಅಂದ್ರೆ? ಆತ ಏನ್ ಮಂತ್ರವಾದಿನ ಪೂಜಾರಿನ ಏನದು? ದುಡ್ಡುಗೆ ಆಸೆ ಪಡೋನವನು. ಅದೇನಾದ್ರೂ ಆಗಿರ್ಬೋದು, ಮಂತ್ರವಾದಿನ ಪೂಜಾರಿನ ಏನದು? ಯಾವ ರೀತಿ ಶಕ್ತಿಗಳಿದೆ ಅವನ ಹತ್ರ? ಮುಸ್ಲಿಂ ಬಾಬಾ ಅಂತ ಇಟ್ಕೊಂಡು ಏನೇನೋ ಮಾಡ್ತಾ ಇದ್ದಾನೆ. ಆಲ್ ರೈಟ್, ನೋಡು, ನೀನು ಮೊದಲು ಸೇರಿದ್ಯೋ ಅಥವಾ ನಿನ್ನ ಮುಂಚೆ ಇನ್ಯಾರಾದರೂ ಇದ್ರಾ ನೋಡು. ಹೇಳ್ಬೇಡ ಅಂತವನೆ. ನಿಜ, ಸುಂದರ್ ದೇಹದಲ್ಲಿರುವ ಪ್ರೇತಾತ್ಮ ಈಗ ಮಂತ್ರವಾದಿಯೊಬ್ಬನ ಹಿಡಿತದಲ್ಲಿದೆ. ಎಲ್ಲೋ ಕುಳಿತು ಕಂಟ್ರೋಲ್ ಮಾಡುತ್ತಿರುವ ಆತನಿಗೆ ಈಗ ಗುರೂಜಿ ಜೊತೆ ಪ್ರೇತಾತ್ಮ ಮಾತನಾಡುತ್ತಿರುವುದು ಗೊತ್ತಾಗ್ತಾ ಇದೆ. ಆತ ಏನು ಬಾಯಿ ಬಿಡಬೇಡ ಅಂತ ಪ್ರೇತಾತ್ಮಕ್ಕೆ ಆದೇಶ ನೀಡುತ್ತಿದ್ದಾನೆ. ಆದ್ರೆ ಆತನ ಮಂತ್ರ ಶಕ್ತಿಯನ್ನು ಮೀರಿಸಬಲ್ಲ ಒಂದು ಅದ್ಭುತ ಶಕ್ತಿಯ ಪ್ರೇರಣೆ ಪಡೆದಿರುವ ಗುರೂಜಿಗಳು ಈಗ ತಮ್ಮದೇ ಶಕ್ತಿ ಪ್ರಯೋಗಕ್ಕೆ ಸಿದ್ಧರಾಗಿದ್ದಾರೆ. ಹೊರಗಿನವ್ರಿಗನ್ಸತ್ತೆ ಒಳಗಡೆ ಎಲ್ಲ ನಾನು ಹೇಳ್ದಂಗೆ ಆಗ್ತಾ ಇದೆ ಅಂತ ಅನ್ಕೊಂತಿರ್ತಾರೆ, ಆದ್ರೆ ಒಳಗಡೆ ಮಾತ್ರ ನೀನು ಕಂಫರ್ಟಬಲ್ ಆಗಿರ್ತೀಯ, ಹಾಯಾಗಿರ್ತೀಯ, ಹೊರ ಪ್ರಪಂಚದಿಂದ ಕಟ್ ಆಗಿರ್ತೀಯ, ನಿನ್ನ ಹತ್ರ ಆರಾಮವಾಗಿ ಮಾತಾಡ್ತಿರ್ತೀಯ. ಇದನ್ನ ನೋಡು ಆಮೇಲೆ ಎಸ್ಸನ್ನು. ಎಸ್ ಗುಡ್. ಯಾರಿಂದ ಜಾಸ್ತಿ ಸುಂದರ ತೊಂದರೆ ಆಗ್ತಾ ಇದೆ? ಸರ್ಪದಿಂದ ಜಾಸ್ತಿ ಆಗ್ತಾ ಇದೆಯಾ? ಓಕೆ, ನೋಡು, ನಿನ್ನ ಕಂಪ್ಲೀಟ್ ನಾನು ಪ್ರೊಟೆಕ್ಟ್ ಮಾಡಿದ್ದೀನಿ. ಹಾಗಾಗಿ ಧೈರ್ಯವಾಗಿ ಸಂತೋಷವಾಗಿ ಹೇಳು, ನೀನು ಸುಂದರ್ ದೇಹದಲ್ಲಿರೋದ್ರಿಂದ ಸುಂದರ್ ಏನೇನು ತೊಂದರೆ ಆಗ್ತಾ ಇದೆ ಅಂತ ಹೇಳು. ಇವನು ಜಾಸ್ತಿ ಹಿಂಸೆ ಕೊಡ್ತಾ ಇದ್ದಾನೆ ನನಗೆ. ಸುಂದರ್ ದೇಹದೊಳಗಿನ ಪ್ರೇತಾತ್ಮವನ್ನ ತನ್ನ ಹಿಡಿತದಲ್ಲಿಟ್ಟುಕೊಂಡು ಸುಂದರ್ ಜೀವಕ್ಕೆ ಕುತ್ತು ತರಲು ನಿಂತಿದ್ದಾನೆ ಮೈಸೂರು ಜಿಲ್ಲೆ ಹುಣಸೂರಿನ ಒಬ್ಬ ಮಾಂತ್ರಿಕ. ಆತನ ಆಜ್ಞೆಯಂತೆ 7 ವರ್ಷಗಳ ಹಿಂದೆ ಸುಂದರ್ ದೇಹ ಸೇರಿದ ಪ್ರೇತಾತ್ಮ ಸುಂದರನನ್ನ ಕೊಲ್ಲೋಕೆ ಸಾಕಷ್ಟು ಪ್ರಯತ್ನ ಪಟ್ಟಿದೆ. ಸದಾ ಆತ್ಮಹತ್ಯೆಗೆ ಹಂಬಲಿಸುವ ಸುಂದರ್ ಒಂದೆರಡು ಬಾರಿ ಅಪಘಾತಕ್ಕೂ ಒಳಗಾಗಿ ಸಾವಿನಂಚಿಂದ ಪಾರಾಗಿ ಬಂದಿದ್ದಾರೆ. 96 ಮೇಜರ್ ಒಂದು ಆಕ್ಸಿಡೆಂಟ್ ಆಯಿತು. ಗಾಡಿ ರೇಸಿಂಗಲ್ಲಿ ಹೋಗಬೇಕಾದ್ರೆ ಒಂದು 20 ಫೀಟ್ ಏರಲ್ಲಿ ಹೋಗ್ಬಿಟ್ಟು ಗಾಡಿ ಗುಂಡಿಗೆ ಹೋಗ್ಬಿಡ್ತು. ಕಾಲು ರೈಟ್ ಲೆಗ್ ಮುರಿದೋಗ್ಬಿಡ್ತು, ನನ್ನದು ಲೆಫ್ಟ್ ಲೆಗ್ ಮುರಿದೋಗ್ಬಿಡ್ತು. ಲೆಫ್ಟ್ ಲೆಗ್ ಆ್ಯಂಕಲ್ ಫ್ರ್ಯಾಕ್ಚರು, ರೈಟು ಶಿನ್ ಕಟ್ಟಾಗ್ಬಿಡ್ತು ನಂದು. ನಿಜ, ಸುಂದರ್ ಇಂದು ಸಾವಿನಂಚಿಂದ ಪಾರಾಗಿ ಬಂದು ನಮ್ಮ ಮುಂದೆ ನಿಂತಿದ್ದಾರೆ ಅಂದ್ರೆ ನಿಜಕ್ಕೂ ಅಚ್ಚರಿಯೇ ಸರಿ. ಸದಾ ಸಾವಿನ ನೆರಳಲ್ಲೇ ಬದುಕು ಮಾಡ್ತಿದ್ದ ಸುಂದರರ ಈ ಸ್ಥಿತಿಗೆ ಕಾರಣ ಇವರ ದೇಹದೊಳಗೆ ಸೇರಿ ಬಲಿಗಾಗಿ ಕಾಯುತ್ತಿರುವ ಆ ಆತ್ಮ. ಇಲ್ಲಿ ನಿಮಗೆ ಮತ್ತೊಂದು ಗಮನಾರ್ಹ ಸಂಗತಿಯನ್ನ ಹೇಳಬೇಕು. ಸುಂದರ್ ದೇಹ ಸೇರಿರೋ ಆ ಪ್ರೇತಾತ್ಮದ ಹಿಂದೆಯೂ ಒಂದು ದುರಂತ ಕತೆ ಬಿಚ್ಚಿಕೊಳ್ಳುತ್ತೆ. ಆ ದೇಹಕ್ಕೆ ಎಷ್ಟು ವಯಸ್ಸಾಗಿದೆ ನೋಡಿ ಹೇಳು. 70 ಬರಸ್. 70 ಬರಸ್? 70 ಅಂದ್ರೆ ಎಷ್ಟು? 70. ಆಲ್ ರೈಟ್ ಗುಡ್. ಏನಾಗ್ಸತ್ತೆ ಅಲ್ಲಿ ನೋಡು?
ನಮಕ್ಕ ರಾಮ್ ಕೆಲಸ ಮಾಡ್ಬಿಟ್ಟ ನಾನು ಉಸ್ತಾದದ ಮೇಲೆ ಅಲ್ಲಾ ಹೆಸರು ಹೇಳ್ಬಿಟ್ಟು ಕೊಲೆ ಮಾಡ್ಬಿಟ್ಟ ಯಾವ ರೀತಿ ದೊಡ್ಡ ಚಾಕು ಯಾವ ದೇಹದ ಭಾಗವನ್ನ ಕತ್ತರಿಸಾಯಿಸ್ದ ಕತ್ತು ಏಯ್ ಓಕೆ ಓಕೆ ಆಲ್ರೈಟ್ ಆಲ್ರೈಟ್ ನೋಡಿದೀನಿ ಯಾವ ಊರಲ್ಲಿ ಯಾವ ದೇಶದಲ್ಲಿ ಇದೆಯಾ ಅಥವಾ ಯಾವ ಊರಲ್ಲಿ ಇದೆಯಾ ನೋಡಿ ಹೇಳು ನಾನು ಹುಣಸೂರಲ್ಲೇ ಇದ್ದೀನಿ ಓ ಹುಣಸೂರಲ್ಲೇ ಇದೆಯಾ ಮತ್ತೆ ಏನು ಮಾಡ್ತಾ ಇದ್ದೀನಿ ನೀನು ಆ ಊರಲ್ಲಿ ಸಾಂಬ್ರಾಣಿ ಹಾಕೋನು ಓಕೆ ಏನು ನಿನ್ನ ಹೆಸರು ಅಲ್ಲಿ ಜನದಲ್ಲಿ ನಿಜಾಮುದ್ದೀನ್ ನಿಜಾಮುದ್ದೀನ್ ಖಾನ್ ಮಾನವ ಬದುಕು ದೇವರ ಆಟ ಅಂತ ಆದರೆ ಅದನ್ನು ಮೀರಿದ ಆಟ ಮನುಷ್ಯ ಆಗಾಗ ನಡೆಸ್ತಾನೆ ಇರ್ತಾನೆ ಅತಿ ಮಾನುಷ ಶಕ್ತಿಗಳನ್ನು ತಮ್ಮ ವಶ ಮಾಡ್ಕೊಂಡು ಸ್ವಾರ್ಥ ಸಾಧನೆ ನಿಲ್ಲ ಅಮಾಯಕ ಜನರನ್ನು ಬಲಿ ತಗೊಳ್ಳುವಂಥವರು ಸಾಕಷ್ಟು ಜನ ಇದ್ದಾರೆ ಹಾಗಾದರೆ ಅಂಥ ಅತಿ ಮಾನುಷ ಕೈಗೆ ಸಿಕ್ಕ ಸುಂದರ ಕತೆ ನಂತರ ಏನಾಯಿತು ಆ ಕುತೂಹಲಕಾರಿ ಘಟ್ಟ ನೋಡೋಣ ಒಂದು ಸಣ್ಣ ಆಹಾ ನನಗೆ ಗೊತ್ತು ನೀವೆಲ್ಲೂ ಹೋಗಲ್ಲ ಅಂತೇಳಿ ವಿ ವಿಲ್ ಕಮ್ ಬ್ಯಾಕ್ ಸೂನ್ ಅವನೊಳಗಡೆ ಸೇರ್ಕೊಂಡಿದ್ದ ಆ ಪ್ರೇತಾತ್ಮ ಆಡೋ ಆಟಕ್ಕೆ ಜರ್ಜರಿತನಾಗಿ ಹೋಗಿದ್ದ ಸುಂದರ ಪಾಪ ಅವನು ಹೋಗಿದ ಆಸ್ಪತ್ರೆಗಳಿಲ್ಲ ಅವನು ಪೂಜೆ ಮಾಡದಿರೋ ದೇವರುಗಳಿಲ್ಲ ಯಾವುದರಿಂದನೂ ಪ್ರಯೋಜನ ಆಗಲಿಲ್ಲ ಈ ರೀತಿ ಸಂಕಟಕ್ಕೆ ಸಿಕ್ಕ ಸುಂದರಿಗೆ ಮುಕ್ತಿ ಸಿಕ್ಕಿದ್ದು ನಮ್ಮ ಗುರುಜಿಗಳ ಪ್ರಯತ್ನದಿಂದ ನನ್ನ ಮಾತು ಕೇಳಿಸ್ಕೋ ಈಗ ನೀನು ಅಲ್ಲಾನ ಬೆಳಕಲ್ಲಿ ನೀನು ನಿಂತಿದ್ಯ ಹಾಯಾಗಿದ್ಯಾ ಧೈರ್ಯ ಇದೆಯಾ ಈಗ ಖುಷಿಯಾಗಿದ್ಯಾ ವೆರಿ ನೈಸ್ ಸುಮ್ಮನೆ ನಿನ್ನ ಮನಸ್ಸು ಮಾತ್ರ ಹಿಂದೆ ಮುಂದೆ ಹೋಗಿ ವಿಷಯ ನಂಗೆ ಹೇಳಿ ಅದು ನಿನ್ನ ದೇಹದ ಮೇಲಾಗಲಿ ಯಾವುದ್ರ ಮೇಲಾಗಲಿ ದುಷ್ಪರಿಣಾಮ ಬೀರಲ್ಲ ಅರ್ಥ ಆಯ್ತಾ ನೀನು ಸತ್ತ ಮೇಲೆ ಎಷ್ಟು ಟೈಮ್ ಆದ್ಮೇಲೆ ನಿನ್ನ ಉಸ್ತಾದ್ ನಿನ್ನ ಹಿಡ್ಕೊಂಡ ಅಲ್ಲಿ 3 ಸಾಲ ಓಕೆ 3 ಸಾಲ ಆದ್ಮೇಲೆ ನಿಮ್ಮ ಉಸ್ತಾದ್ ನಿನ್ನ ಹಿಡ್ಕೊಂಡ್ಬಿಟ್ನಾ ಆಲ್ ರೈಟ್ ಹೀಗೆ ತನ್ನ ಕತ ಜನ್ಮದ ದುರಂತ ಕಥೆಯನ್ನ ಬಿಚ್ಚಿಟ್ಟ ಆ ಪ್ರೇತಾತ್ಮಕ್ಕೆ ತನ್ನನ್ನ ಆ ಉಸ್ತಾದ್ ಕೂಲಿ ಕೆಲಸಕ್ಕೆ ಬಿಟ್ಟಿದ್ದಾನೆ ಅನ್ನೋ ನೋವು ಇನ್ನೂ ಕಾಡ್ತಿದೆ ಆದರೆ ಆತನ ಕಪ್ಪಿ ಮುಷ್ಟಿಯಿಂದ ಪಾರಾಗಲಾರದೆ ವಹಿಸಿರೋ ಕೆಲಸವನ್ನು ಮುಗಿಸಲಾರದೆ 7 ವರ್ಷಗಳಿಂದ ಸುಂದರರನ್ನ ಕಾಡ್ತಿರುವ ಪ್ರೇತಾತ್ಮಕ್ಕೆ ಈಗ ನಮ್ಮ ಗುರುಜಿಗಳು ಮುಕ್ತಿ ತೋರಲು ಮುಂದಾಗುತ್ತಿದ್ದಾರೆ ಇರ್ಲಿ ಬಿಡು ನೀನು ಅವನನ್ನು ಬಿಟ್ಟು ಹೋದ್ರೆ ಎಲ್ಲ ತರ ಅವನಿಗೆ ಒಳ್ಳೇದಾಗತ್ತೆ ನಷ್ಟ ಮಾಡ್ತಿದ್ಯಲ್ಲ ಲಾಸ್ ಮಾಡ್ತಿದ್ನೆಲ್ಲ ತಗೋ ಆಮೇಲೆ ಸನ್ನು ಮನೋವೇಗದಲ್ಲಿ ತಗೋ ಬೇಗ ಬೇಗ ತಗೋ ಎಸ್ ಎಲ್ಲ ರೀತಿಯ ಹಿಂಸೆ ಕೊಡ್ತಿದ್ಯಲ್ಲ ಅದನ್ನೆಲ್ಲ ತಗೋ ತಗೋ ಆಮೇಲೆ ಸನ್ನು ಎಸ್ ಕೋಪ ಬರಿಸ್ತಿದ್ಯಲ್ಲ ಅದನ್ನೆಲ್ಲ ತಗೋ ಆಮೇಲೆ ಸನ್ನು ನಾನು ಆರಾಮಿ ಮಾತು ಕೇಳ್ಕೊಂಡು ತಪ್ಪು ಮಾಡಿಬಿಟ್ಟೆ ಬಿಡು ಈಗ ಒಳ್ಳೇದಾಯ್ತಲ್ಲ ಸಲಾಂ ಅಲೈಕುಂ ಮಾಫ್ ಕರ್ದಾಲು ಬಾಯ್ ಬಾಯ್ ಕಡೆಗೂ ತನ್ನನ್ನ ಕಾಡ್ತಾ ಇದ್ದ ಪ್ರೇತಾತ್ಮದಿಂದ ಮುಕ್ತಿ ಪಡೆದ ಸುಂದರ್ ಈಗ ನವಚೇತನ ಪಡೆದಿದ್ದಾರೆ ಹೊಸ ಹುರುಪಿನೊಂದಿಗೆ ನಮ್ಮ ಬಾಲಕೃಷ್ಣ ಗುರುಜಿಗಳ ಆಶೀರ್ವಾದ ಪಡೆದ ಸುಂದರ್ ತಮ್ಮ 7 ವರ್ಷಗಳ ಸಂಕಷ್ಟದಿಂದ ಹೊರಬಂದಿದ್ದಾರೆ ನಿನ್ನ ದೇಹದಲ್ಲಿ ಒಂದು ಮುಸ್ಲಿಂ ಪ್ರೇತಾತ್ಮ ಇದ್ದು ಅದರಿಂದ ಸಾಕಷ್ಟು ಅನುಭವಿಸ್ತಾ ಇದ್ದೆ ಬ್ಲ್ಯಾಕ್ ಮ್ಯಾಜಿಕ್ ಕಾರಣದಿಂದ ಸೇರಿ ಈಗ ಅದು ಉದ್ಧಾರದ ಕಡೆ ಹೋಗಿದೆ ಅದು ಹೋಗ್ತಾ ಅದರ ಗುಣಗಳನ್ನೆಲ್ಲ ತಗೊಂಡೊಟ್ಟು ಹೋಗಿದೆ ಹಾಗಾಗಿ ನೀನು ಫ್ರೀ ಆಗಿರ್ತೀಯ ಸಂತೋಷವಾಗಿರ್ತೀಯ ಸುಖವಾಗಿರ್ತೀಯ ನೀನು ಸುಂದರವಾದ ಆಳವಾದ ಸಂವಹನದಿಂದ ಹೊರಗೆ ಬಂದ ಮೇಲೂ ಇದೆಲ್ಲ ನಿನಗೆ ಜ್ಞಾಪಕ ಇರುತ್ತೆ ನೀನು ಸಂತೋಷವಾಗಿರ್ತೀಯ ಒಂದು ನಿಧಾನವಾಗಿ ಹೊರಗೆ ಬರ್ತಾ ಇದೆಯಾ 2 ಆಳವಾದ ಸಂವಹನದಿಂದ ನಿಧಾನವಾಗಿ ಹೊರಗೆ ಬರ್ತಾ ಇದೆಯಾ 5 ಕೈಗಳನ್ನ ಚೆನ್ನಾಗಿ ತಿಕ್ಕೋ ಕಣ್ಣುಗಳ ಮೇಲಿಟ್ಟು ನಿಧಾನವಾಗಿ ಉಜ್ಜುತ್ತ ಸಂತೋಷದಿಂದ ಕಣ್ಣುಗಳನ್ನ ವಿಶಾಲವಾಗಿ ತೆಗೆದು ಹೊರಬಾ ಈ ತರ ನಾವು ಪ್ರೇತಾತ್ಮಗಳನ್ನ ಒಬ್ಬ ವ್ಯಕ್ತಿಯಿಂದ ಬಿಡುಗಡೆ ಮಾಡಿದಾಗ
ಪ್ರೇತಾತ್ಮಕ್ಕೂ ಒಳ್ಳೆಯದಾಗುತ್ತೆ. ಯಾಕೆಂದರೆ ಅದು ಮೋಕ್ಷದ ಕಡೆ ಹೋಗಿ ಪುನರ್ಜನ್ಮದ ಕಡೆ ಹೋಗಿ ಮತ್ತೊಂದು ದೇಹವನ್ನು ಪಡೆದು ಮತ್ತೊಂದು ಜನ್ಮವನ್ನು ತಾಳಿ ಅದು ಮೋಕ್ಷದ ಕಡೆ ಹೋಗೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ಯಾರು ಸಫರ್ ಮಾಡ್ತಿರ್ತಾರೋ ಅವರ ಆತ್ಮ ಮತ್ತು ಮನಸ್ಸು ಮಾತ್ರ ಅವರ ಜೊತೆ ಇರೋದರಿಂದ ಅವರ ಆತ್ಮಕ್ಕೂ ಅದು ಒಳ್ಳೆಯದಾಗುತ್ತೆ, ಅವರ ದೇಹ ಆರೋಗ್ಯಕರವಾಗುತ್ತೆ, ಮಾಡಿದ ಕೆಲಸ ಎಲ್ಲ ಸಕ್ಸಸ್ಫುಲ್ ಆಗ್ತಾ ಬರುತ್ತೆ. ಹಾಗಾಗಿ ಈ ಪ್ರೇತ ನಿವಾರಣೆ ಏನು ಮಾಡ್ತೀವೋ ಅದು ಬಹಳ ಮುಖ್ಯ. ಸ್ಪಿರಿಟ್ ರಿಲೀಸ್ಮೆಂಟ್ ಅಂತ ಕರೀತೀವಿ. ಯಾರಿಗೂ ಗೋಚರಿಸದ, ಯಾರ ಅನುಭವಕ್ಕೂ ಬಾರದ ಮನಸ್ಸಿನಾಳದ ಮನೋಜ್ಞಾನದಲ್ಲಿ ಬಿಚ್ಚಿಕೊಳ್ಳೋ ಮತ್ತೊಂದು ರೋಚಕ ಕತೆ ಮುಂದಿನ ಎಪಿಸೋಡ್ನಲ್ಲಿ ಕಾಯ್ತಾ ಇರ್ತೀರ ಅಂತ ನಂಬಿದ್ದೀನಿ. ಗುಡ್ ನೈಟ್, ಶುಭರಾತ್ರಿ. ಲೂನಾರ್ಸ್ ವಾಕ್ಮೇಟ್ ಅರ್ಪಿಸುವ ಜನ್ಮಾಂತರ 2 ಪ್ರಾಯೋಜಕರು ಲೂನಾರ್ಸ್ ವಾಕ್ಮೇಟ್. ವಾಕ್ ವಿತ್ ಕಂಫರ್ಟ್.